हेलो माय डियर स्टूडेंट्स हेगिदीरा एल्लरू वेलकम टू पल्लवी पल्लवी ट्यूटोरियल्स नानु निम्म कॉमर्स लेक्चरर पल्लवी हियर इवत्तिन ओंदु वीडियोदल्ली फस्ट पीयूसी इकोनॉमिक्स पार्ट बी अल्लि बरुवंतह अध्याय 7 उद्योग अल्लि बेळवणिगे माहिति मत्तु इतर समस्येगळु चाप्टर अल्लि बरुवंतह इंपॉर्टेंट क्वेश्चन्स यावुदु आन्सर्स यावुदु अन्नोदु ओकेना ई ओंदु वीडियोन नीवु स्किप माडो हागे इल्ल बिकॉज़ निम्म ई मॉडल पेपर एनु रिलीज आगिदेयल्ल मोन्ने 2023 दु अदरल्लू कूड निमगे बंदिरुवंत क्वेश्चन्स इल्ले इदे नोडि याव याव क्वेश्चन बंदिदे अंत हेळ्कोंडु ಕರೆಕ್ಟಾಗಿ ಅವರು ನಿಮಗೆ ಇಲ್ಲಿ ಸರಿಯಾದ ಉತ್ತರ ಆರಿಸಿ ಬರೀರಿ ಅಂತ ಹೇಳ್ಕೊಂಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರಲ್ಲ 10 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಒಂದು ಪ್ರಶ್ನೆ ಬಂದಿದೆ ನಂತರ ನಿಮಗೆ 2 ಮಾರ್ಕ್ಸ್ ಅಲ್ಲೂ ಕೂಡ ಈ ಚಾಪ್ಟರ್ ಇಂದ ಒಂದು ಪ್ರಶ್ನೆ ಬಂದಿದೆ ನೆಕ್ಸ್ಟ್ 6 ಮಾರ್ಕ್ಸ್ ಅಲ್ಲಂತೂ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಬಂದಿದೆ ಟೋಟಲ್ ಆಗಿ 9 ಅಂಕಗಳು ಈ ಚಾಪ್ಟರ್ ಇಂದ ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಜೀವನಕ್ಕಾಗಿ ಸ್ವಂತ ಉದ್ಯಮವನ್ನು ಹೊಂದಿದ್ದು ಅದನ್ನು ತಾವೇ ನಡೆಸುವ ಕಾರ್ಮಿಕರು ಇದು ಕೂಡ ಇದೇ ಚಾಪ್ಟರ್ ಗೆ ಸಂಬಂಧಪಟ್ಟಿರುವಂತದ್ದು ನೆಕ್ಸ್ಟ್ ಇಲ್ಲಿ ಸ್ವಯಂ 2 ಅಂಕದ ಪ್ರಶ್ನೆಗಳು ಸ್ವಯಂ ಉದ್ಯೋಗಿಗಳಾರು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಕೇಳಿದರಲ್ಲ ಇದು ಕೂಡ ಇದೇ ಚಾಪ್ಟರ್ ಅಲ್ಲೇ ಬರುವಂತದ್ದು ನೆಕ್ಸ್ಟ್ 6 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ನಿಮಗೆ ಭಾರತದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಸರ್ಕಾರ ವಹಿಸುವ ಪಾತ್ರವೇನು ಸೋ ಇದು 6 ಅಂಕದ ಪ್ರಶ್ನೆಗಳು ಈ ಚಾಪ್ಟರ್ ಅಲ್ಲೇ ಬಂದಿರುವಂತದ್ದು ಅದಕ್ಕಾಗಿ ಇದೇ ಪ್ರಶ್ನೆಗಳು ಬರುತ್ತಾ ಅಂತ ಹೇಳಿದ್ರೆ 100% ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೋ ಡೌಟ್ ಅದಕ್ಕಾಗಿ ನಿಮಗೆ ಮಾಡೆಲ್ ಪೇಪರ್ ನ ಬಿಟ್ಟಿರ್ತಾರೆ ಹಾಗಂತ ಮಾಡೆಲ್ ಪೇಪರ್ ಅಲ್ಲಿ ಇರುವಂತ ಕ್ವೆಶ್ಚನ್ಸ್ ಮೇಲೆ ಡಿಪೆಂಡ್ ಆಗಲಿಕ್ಕೆ ಆಗಲ್ಲ ನೀವು ಒಳ್ಳೆ ಸ್ಕೋರ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವಂತ ಕ್ವೆಶ್ಚನ್ಸ್ ಬೇರೆ ಯಾವ ಕ್ವೆಶ್ಚನ್ಸ್ ಬರಲಿಕ್ಕೆ ಅವಕಾಶಗಳಿದೆ ಚಾನ್ಸಸ್ ಇದೆ ಬೇರೆ ಯಾವ ಕ್ವೆಶ್ಚನ್ಸ್ ಬರಬಹುದು ಅಂತ ಕೂಡ ನೀವು ಓದ್ಕೊಂಡಿರಬೇಕಾಗುತ್ತೆ ಅದಕ್ಕಾಗಿ ನಾನು ಈ ಹಿಂದೆ ನಾನು ಮಾಡೆಲ್ ಪೇಪರ್ ನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಸೋ ಈ ಚಾಪ್ಟರ್ ಅಲ್ಲೂ ಕೂಡ 4 ಅಂಕದ ಪ್ರಶ್ನೆಗಳು ಕೂಡ ಇದೆ ಓಕೆನಾ ಬಟ್ ನಿಮಗೆ 2023 ರ ಪ್ರಕಾರ ಈ ಚಾಪ್ಟರ್ ಅಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೇಳಲ್ಲ ಒಂದ ಸಲ ಹೇಳಿ ಬಿಡ್ತೀನಿ 1 ಅಂಕದ ಒಂದು ಪ್ರಶ್ನೆ 2 ಅಂಕದ ಒಂದು ಪ್ರಶ್ನೆ 6 ಅಂಕದ ಒಂದು ಪ್ರಶ್ನೆ ಅಷ್ಟೇ ಕೇಳ್ತಾರೆ ಬಟ್ ಆದರೂ ಕೂಡ ನೀವು ಯಾಕ 4 ಅಂಕದ ಇದು ಪ್ರಶ್ನೆಗಳನ್ನು ಕೊಟ್ಟಿದ್ದೀರಿ ಅಂತ ಕೇಳೋದಾದ್ರೆ ಏನಾದರೂ ಮುಂದಿನ ವರ್ಷ ಮತ್ತೆ ಬ್ಲೂ ಪ್ರಿಂಟ್ ಚೇಂಜ್ ಆಗಿ ಈ ಚಾಪ್ಟರ್ ಅಲ್ಲಿ 4 ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ರೆ ಆವಾಗ ಈ ವಿಡಿಯೋನ ನೋಡೋರಿಗೂ ಕೂಡ ಏನಾಗಬೇಕು ಹೆಲ್ಪ್ ಆಗಬೇಕು ಸೋ ಒಂದು ಚಾಪ್ಟರ್ ಅಲ್ಲಿ ಬರುವಂತ ಎಲ್ಲಾ ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡೋದು ನಮ್ಮ ಕೆಲಸ ಅದರಲ್ಲಿ ಯಾವ ಮೇನ್ ಓದ್ಕೊಳ್ಳಬೇಕು ಅಂತ ಬ್ಲೂ ಪ್ರಿಂಟ್ ಅಲ್ಲಿ ಇರುತ್ತೆ ಅದನ್ನ ಓದ್ಕೊಂಡ್ರೆ ಆಯ್ತು ಸೋ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನಿಲ್ಲ 1 ಅಂಕದ್ದು 2 ಅಂಕದ್ದು 6 ಅಂಕದಷ್ಟೇ ಓದ್ಕೊಳ್ಳಿ ಓಕೆನಾ ಬಟ್ ಹೇಳುವಾಗ ನಾನು ಅಷ್ಟು ಕೂಡ ಹೇಳ್ತೀನಿ ಅಂಡ್ ಈ ಸಲ ಮಾಡೆಲ್ ಪೇಪರ್ ಅಲ್ಲಿ ಬಂದಿರೋ ಕ್ವೆಶ್ಚನ್ ಯಾವುದು ಅಂತ ಗೊತ್ತಾಯ್ತು ಅದನ್ನ ಬಿಟ್ಟು ಬೇರೆ ಯಾವುದು ಬರುತ್ತೆ ಅನ್ನೋದು ನೋಡೋಣ ಈ ಚಾಪ್ಟರ್ ಅಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳ್ಕೊಂಡು ಟೋಟಲ್ ಆಗಿ ಎಷ್ಟು 5 ಪ್ರಶ್ನೆಗಳನ್ನು ಕೇಳುವಂತ ಚಾನ್ಸಸ್ ಇದೆ 5 ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒಂದು GDP ಎಂಬುದು ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ದೇಶೀಯ ಬೆಲೆ ಮೇಲಿನ ಯಾವುದು ಅಲ್ಲ ಒಟ್ಟು ಡಾಲರ್ ಬೆಲೆ ಆನ್ಸರ್ ಒಟ್ಟು ದೇಶೀಯ ಉತ್ಪನ್ನ ನೆಕ್ಸ್ಟ್ ಈ ಕೆಳಗಿನ ಯಾವ ಚಟುವಟಿಕೆಯನ್ನು ಉತ್ಪಾದಕ ಕೆಲಸವೆಂದು ಪರಿಗಣಿಸಲಾಗಿಲ್ಲ ಓಕೆನಾ ಕ್ವೆಶ್ಚನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಪರಿಗಣಿಸಲಾಗಿಲ್ಲ ಅದಕ್ಕೆ ಆನ್ಸರ್ 4 ಕೊಟ್ಟಿದ್ದಾರೆ ಗೃಹಕೃತ್ಯ ಚಟುವಟಿಕೆಗಳು ಕೃಷಿ ಚಟುವಟಿಕೆಗಳು ಸೇವಾ ವಲಯ ಕೈಗಾರಿಕಾ ಚಟುವಟಿಕೆಗಳು ಆನ್ಸರ್ ಗೃಹಕೃತ್ಯ ಚಟುವಟಿಕೆಗಳು ನೆಕ್ಸ್ಟ್ ಜೀವನಕ್ಕಾಗಿ ಸ್ವಂತ ಉದ್ಯಮವನ್ನು ಹೊಂದಿದ್ದು ಅದನ್ನು ತಾವೇ ನಡೆಸುವ ಕಾರ್ಮಿಕರನ್ನು ಹೀಗೆಂದು ಕರೆಯುತ್ತಾರೆ ಸ್ವಉದ್ಯೋಗಿಗಳು ಅಥವಾ ಸ್ವಯಂ ಉದ್ಯೋಗಿಗಳು ಅಂತ ಕರೀತೀವಿ ನಿಮಗೆ ಎಕ್ಸಾಮ್ ಅಲ್ಲಿ ಸ್ವಯಂ ಉದ್ಯೋಗಿಗಳು ಅಂತ ಬೇಕಿದ್ರು ಕೊಡಬಹುದು ಹಾಗಾಗಿ ಅದೇ ಆನ್ಸರ್ ಆಗಿರುತ್ತೆ ಓಕೆ ಇದು ಇಂಪಾರ್ಟೆಂಟ್ ಮಾಡೆಲ್ ಪೇಪರ್ ಅಲ್ಲಿ ಬಂದಿರೋದು ಇದೆ ಕ್ವೆಶ್ಚನ್ ನೆಕ್ಸ್ಟ್ ನಗರದ ಜನರು ಮುಖ್ಯವಾಗಿ ಯಾವುದರಲ್ಲಿ ಹೆಚ್ಚಾಗಿ ತೊಡಗಿರುತ್ತಾರೆ ಪ್ರಾಥಮಿಕ ವಲಯ ಸೇವಾ ವಲಯ ಗಣಿಗಾರಿಕೆ ಕೃಷಿ ನೋ ಡೌಟ್ ಆಪ್ಷನ್ ಬಿ ಸೇವಾ ವಲಯ ಓಕೆನಾ ನೆಕ್ಸ್ಟ್ ಔಪಚಾರಿಕ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ಕೆಳಗಿನ ಯಾವ ಸೌಲಭ್ಯವನ್ನು ಹೊಂದಿರುತ್ತಾರೆ ಆರ್ಥಿಕ ಪ್ರಯೋಜನಗಳು ಸಾಮಾಜಿಕ ಭದ್ರತಾ ಅನುಕೂಲಗಳು ಶೈಕ್ಷಣಿಕ ಅನುಕೂಲಗಳು ಸಾಂಸ್ಕೃತಿಕ ಪ್ರಯೋಜನಗಳು ಆನ್ಸರ್ ಸಾಮಾಜಿಕ ಭದ್ರತಾ ಅನುಕೂಲಗಳು ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಬಿಟ್ಟ ಸ್ಥಳವನ್ನು ಕೇಳಬಹುದಾ ಬಿಟ್ಟ ಸ್ಥಳವನ್ನು ಕೇಳಿದ್ರೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ಕೊಂಡು ಫಸ್ಟ್ ಒನ್ ಶಿಕ್ಷಣ ಮತ್ತು ತರಬೇತಿಯ ಮೂಲಕ ವಿವಿಧ ಕರಕುಶಲ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಿದವರು ಯಾರು ಡ್ಯಾಶ್ ಹೆಚ್ಚು ಒತ್ತು ನೀಡಿದವರು ಡ್ಯಾಶ್ ಮಹಾತ್ಮ ಗಾಂಧೀಜಿ ನಮ್ಮ ದೇಶದಲ್ಲಿ ಬಹುತೇಕ ಕಾರ್ಮಿಕ ಬಲವು ಡ್ಯಾಶ್ರಲ್ಲಿ ವಾಸಿಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಓಕೆನಾ ನೆಕ್ಸ್ಟ್ ಕಟ್ಟಡ ನಿರ್ಮಾಣ ಕಾರ್ಮಿಕರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ದಿನಗೂಲಿ ಉದ್ಯೋಗಿಗಳೆಂದು ಕರೆಯುತ್ತಾರೆ ಭಾರತದ ಬಹುತೇಕ ಕೆಲಸಗಾರರಿಗೆ ಡ್ಯಾಶ್ ಉದ್ಯೋಗದ ಮೂಲವಾಗಿದೆ ಸ್ವಉದ್ಯೋಗದ ಮೂಲವಾಗಿದೆ ಅಥವಾ ಸ್ವಯಂ ನೆಕ್ಸ್ಟ್ ಸರ್ಕಾರ ಡ್ಯಾಶ್ ಮೂಲಕ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುತ್ತದೆ ಆನ್ಸರ್ ಕಾರ್ಮಿಕ ಕಾಯಿದೆ ಮೂಲಕ ನೆಕ್ಸ್ಟ್ ಭಾರತದಲ್ಲಿ ಮರೆಮಾಚಿದ ನಿರುದ್ಯೋಗವು ಡ್ಯಾಶ್ ವಲಯದಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ ಕೃಷಿ ವಲಯದಲ್ಲಿ ಓಕೆನಾ ಯಾವುದಕ್ಕೆ ಯಾವ್ದು ಆನ್ಸರ್ ಅನ್ನೋದನ್ನ ಇಲ್ಲಿ ಬರೆದಿದ್ದೀನಿ 1 ರಿಂದ 6 ವರೆಗೂ ಕೂಡ ಯಾವ್ದು ಆನ್ಸರ್ ಅನ್ನೋದು ಪಾಸ್ ಮಾಡಿ ಬರ್ಕೊಳ್ಳಿ ಓಕೆ
ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಕಾರ್ಮಿಕ ಬಲದ ಅರ್ಥವನ್ನು ನೀಡಿ ಉದ್ಯೋಗರಹಿತ ಬೆಳವಣಿಗೆಯನ್ನು ವ್ಯಾಖ್ಯಾನಿಸಿ, ಋತುಮಾನದ ನಿರುದ್ಯೋಗ ಎಂದರೇನು, ILO ವಿಸ್ತರಿಸಿ, ಅನೌಪಚಾರಿಕ ವಲಯ ಎಂದರೇನು. ನಿಮಗೆ ಆಲ್ರೆಡಿ ಗೊತ್ತಿದೆ ಕಾರ್ಮಿಕ ಬಲದ ಅರ್ಥ ನೀಡಿ ಅಂತ ಹೇಳಿದ್ರೆ ಒಂದು ಅಂಕಕ್ಕೆ ಎಷ್ಟು ಬರಿಬೇಕಾಗತ್ತೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೆಲಸವನ್ನು ಮಾಡುವ, ಕೆಲಸವನ್ನು ಹುಡುಕುವ ಅಥವಾ ಕೆಲಸಕ್ಕೆ ದೊರೆಯುವ ಜನರನ್ನು ಶ್ರಮಶಕ್ತಿ ಎನ್ನುತ್ತೇವೆ ಅಥವಾ ಕಾರ್ಮಿಕ ಬಲ ಎಂದು ಕರೆಯುತ್ತೇವೆ. ನೆಕ್ಸ್ಟು ಉದ್ಯೋಗರಹಿತ ಬೆಳವಣಿಗೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ರೆ, ಒಂದು ಅರ್ಥವ್ಯವಸ್ಥೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸದೆ ಹೆಚ್ಚು ಸರಕು ಸೇವೆಗಳನ್ನು ಸೃಷ್ಟಿಸಲು ಸಮರ್ಥವಾಗುವ ವಿದ್ಯಮಾನವನ್ನು ಉದ್ಯೋಗರಹಿತ ಬೆಳವಣಿಗೆ ಎಂದು ಕರೆಯುತ್ತೇವೆ. ನೆಕ್ಸ್ಟು ಋತುಮಾನದ ನಿರುದ್ಯೋಗ ಅಂತ ಹೇಳಿದರೆ, ವರ್ಷದ ಕೆಲವು ಋತುಗಳಲ್ಲಿ ಮಾತ್ರ ಉದ್ಯೋಗವಿದ್ದು ಉಳಿದ ಋತುಗಳಲ್ಲಿ ನಿರುದ್ಯೋಗವಿದ್ದರೆ ಅಥವಾ ಉದ್ಯೋಗ ದೊರೆಯದ ಸ್ಥಿತಿಗೆ ಋತುಮಾನದ ನಿರುದ್ಯೋಗ ಅಂತ ಕರಿತೀವಿ. ILO ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಅನೌಪಚಾರಿಕ ವಲಯ ಅಂತ ಹೇಳಿದರೆ ಯಾವ ವಲಯದಲ್ಲಿ ಉದ್ಯೋಗದ ಒಪ್ಪಂದ ಅಲಿಖಿತ ರೂಪದಲ್ಲಿದ್ದು ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಇರದೆ ಕಡಿಮೆ ವೇತನ ಕೊಡುವ ವಲಯವನ್ನು ಅನೌಪಚಾರಿಕ ವಲಯ ಎಂದು ಕರೆಯುತ್ತೇವೆ. ಆಯಿತಾ? ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ವೆರಿ ವೆರಿ ಇಂಪಾರ್ಟೆಂಟು ಈ ಕ್ವಶನು ಮಾಡೆಲ್ ಪೇಪರಲ್ಲಿ ಇರೋವಂಥದ್ದು. ಇದೇ ಕ್ವಶನ್ನು ಬರಬಹುದು, ಇದೇ ರೀತಿ ಉಳಿದಿರುವಂತಹ ಇಷ್ಟು ಕ್ವಶನಲ್ಲಿ ಯಾವುದಾದ್ರೂ ಒಂದು ಬರಬಹುದು. ನಿರುದ್ಯೋಗದ ಯಾವುದಾದರೂ ನಾಲ್ಕು ವಿಧಗಳನ್ನು ಹೆಸರಿಸಿ, ಸ್ವಯಂ ಉದ್ಯೋಗಿಗಳೆಂದರೆ ಯಾರು ಎರಡು ಉದಾಹರಣೆಗಳನ್ನು ನೀಡಿ, ಗ್ರಾಮೀಣ ನಿರುದ್ಯೋಗದ ಪ್ರಕಾರಗಳನ್ನು ಹೆಸರಿಸಿ, ಆರ್ಥಿಕ ವ್ಯವಸ್ಥೆಯ ಮೂರು ವಲಯಗಳನ್ನು ಹೆಸರಿಸಿ, ಔಪಚಾರಿಕ ಮತ್ತು ಅನೌಪಚಾರಿಕ ವಲಯದ ಕಾರ್ಮಿಕರ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. 2 ಮಾರ್ಕ್ಸ್ಗಾಗಿರೋದ್ರಿಂದ ಎರಡು ವ್ಯತ್ಯಾಸಗಳನ್ನು ಬರೀಬೇಕು. 4 ಅಂಕದ ಪ್ರಶ್ನೆಗಳು ಈ ಚಾಪ್ಟ್ರಲ್ಲಿ ಈ ವರ್ಷ ಬರಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಮುಂದೆ ಬರೋದಾದರೆ ಯಾವ ರೀತಿ ಬರೋ ಚಾನ್ಸಸ್ ಇರುತ್ತೆ ಅನ್ನೋದಕ್ಕೆ 4 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಅನೌಪಚಾರಿಕ ವಲಯದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ಹೆಸರಿಸಿ, ಸ್ವ ಉದ್ಯೋಗಿ ಮತ್ತು ಕೂಲಿ ಕಾರ್ಮಿಕರ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಥವಾ ನಿರುದ್ಯೋಗದ ವಿಧಗಳನ್ನು ವಿವರಿಸಿ. ಸೊ 6 ಅಂಕದ ಪ್ರಶ್ನೆಗಳು ಈ ಚಾಪ್ಟ್ರಲ್ಲಿ ಕೇಳ್ತಾರೆ. ಕೇಳಿರೋ ಪ್ರಶ್ನೆ ಯಾವುದು, ಆಲ್ರೆಡಿ ಭಾರತದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಸರ್ಕಾರದ ಪಾತ್ರವೇನು. ನೋ ಡೌಟ್ ಈ 3 ಕ್ವಶನಲ್ಲಿ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದೆ, ಇದು ನೀವು ಓದ್ಕೊಳ್ಳೇಬೇಕು. ಅದ್ರ ಜೊತೆಗೆ ಇದು ಎರಡಕ್ಕೂ ಕೂಡ ಸ್ವಲ್ಪ ನೋಡ್ಕೊಂಡಿರಿ ಏನಿದೆ ಅಂತ ಹೇಳ್ಕೊಂಡು. ಬದಲಾಗುತ್ತಿರುವ ಉದ್ಯೋಗ ರಚನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಥವಾ ಭಾರತದಲ್ಲಿ ಶ್ರಮಬಲದ ಅನೌಪಚಾರೀಕರಣದ ಬಗ್ಗೆ ಚರ್ಚಿಸಿ. ಓಕೆನಾ? ಇದಿಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಚಾನ್ಸಸ್ಸು ತುಂಬಾ ಇದೆ. ಸೊ ಇದಿಷ್ಟು ಕೂಡ ನಿಮಗೆ ಉದ್ಯೋಗ ಬೆಳವಣಿಗೆ ಮಾಹಿತಿ ಮತ್ತು ಇತರ ಸಮಸ್ಯೆಗಳು ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು. ಮಕ್ಕಳೇ, ಆಲ್ರೆಡಿ ನಾನು ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಯಾರಾದರೂ ವೀಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ನಿಮಗೆ ಉದ್ಯೋಗ ಬೆಳವಣಿಗೆ ಮಾಹಿತಿ ಮತ್ತು ಇತರ ಸಮಸ್ಯೆಗಳೇನಿದೆ ಈ ಚಾಪ್ಟ್ರಲ್ಲಿ 9 ಅಂಕದ ಪ್ರಶ್ನೆಗಳು ಬರುತ್ತೆ. 1 ಅಂಕದ 1, 2 ಅಂಕದ 1, 6 ಅಂಕದ 1. ಓಕೆನಾ? ಈ ಹಿಂದೆ ಎಲ್ಲ ಚಾಪ್ಟರ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ನೆಕ್ಸ್ಟು ಮೂಲ ಸೌಕರ್ಯಗಳು ಏನಿದೆ ಈ ಚಾಪ್ಟ್ರಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ಚಾಪ್ಟ್ರಲ್ಲಿ ಬರೋದು 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಬರುತ್ತೆ. ಸೊ ಆ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು, ಈ ಹಿಂದೆ ಯಾವ ಪ್ರಶ್ನೆ ಬಂದಿದೆ ಅನ್ನೋದನ್ನ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು, ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿದಾಗ ಅದನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು. ಆ್ಯಂಡ್ ಎಕನಾಮಿಕ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನಿದೆ ಅದನ್ನು ಮಸ್ಟ್ ಅಂಡ್ ಶುಡ್ ನೀವು ವಾಚ್ ಮಾಡಿದರೆ ಒಳ್ಳೆ ಸ್ಕೋರನ್ನು ಮಾಡಬಹುದು. ಎಕ್ಸಾಮ್ ಚೆನ್ನಾಗಾಗತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.